यू टीवी न्यूज में स्वागत है आप सभी दर्शकों का। मैं आपके साथ आशा। ಈಗ ಬಬಲೇಶ್ವರ ಮತ್ತು ತಿಕೋಟಕ್ಕೆ ಎರಡೂ ಕೂಡ ಇಲ್ಲಿ ಮಿನಿ ವಿಧಾನಸೌಧವನ್ನು ಕಟ್ಟಿ ಸಾಬೀತುಪಡಿಸಿದ್ದೀವಿ. ಆ ಜೊತೆಗೆ ಸಬ್ ರಿಜಿಸ್ಟರ್ ಕೆಲಸಕ್ಕೆಲ್ಲರೂ ಕೂಡ ತಿಕೋಟಕ್ಕೆ ಬಿಜಾಪುರ ಮತ್ತು ತಾಲೂಕುಗಳಿಗೆ ಎಲ್ಲ ತಾಲೂಕಾ ಇದರಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗಳನ್ನ ತೆಗಿಬೇಕು. ಅದರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಅಲ್ಲೇ ಸ್ಥಳೀಯವಾಗಿದ್ದರೂ ಸಹ ತಮ್ಮ ಪಾನಿಗಳನ್ನ ಇದನ್ನ ಮಾರಾಟ ಖರೀದಿ ಎಲ್ಲರೂ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ಇದಕ್ಕಿಂತ ಬಿಜಾಪುರಕ್ಕೆ ಹೋಗಿ ಬಹಳ ಕಾಯ್ಬೇಕಾಗಿತ್ತು, ನಿಲ್ಬೇಕಾಗಿತ್ತು, ಖರ್ಚು ಮಾಡಕ್ಕಿತ್ತು, ಅಲ್ಲಿ ಬಹಳ ಒತ್ತಡ ಇತ್ತು. ಈಗೆಲ್ಲ ಇವರಿಂದ ಅದರ ಅನುಕೂಲ ಆಗಿದೆ. ಮತ್ತು ಟಿ ಸಿಗೂ ಕೂಡ ಬಿಜಾಪುರಕ್ಕೆ ಹೋಗಬೇಕಾಗಿತ್ತು ಟಿ ಸಿ ರಿಪೇರಿ ಸಲುವಾಗಿ, ಅದನ್ನು ಕೂಡ ಇಲ್ಲೇ ಇವತ್ತು ಟಿ ಸಿ ರಿಪೇರಿ ಕೇಂದ್ರಗಳನ್ನು ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಈಗಾಗಲೇ ನೀರಾವರಿ ಮಾಡಿದ್ದೀವಿ, ನೀರಾವರಿ ಜೊತೆಗೆ ವಿದ್ಯುತ್ ಸಪ್ಲೈ ಕೂಡ ಇರಬಾಗಬೇಕು. ಯಾಕಂದ್ರೆ ನೀರಿದ್ದಾಗ ಕರೆಂಟ್ ಇರೋಂಗಿಲ್ಲ, ಕರೆಂಟ್ ಇದ್ದಾಗ ನೀರು ಇರೋಂಗಿಲ್ಲ ಅಂತೇಳಿ ಗಾದೆ ಮಾತಿತ್ತು ನಮ್ಮಲ್ಲಿ. ಹೀಗಾಗಿ ಅದು ಎರಡೂ ಕೂಡ ಈ ಜಿಲ್ಲೆಯಲ್ಲಿ ಸಮಗ್ರವಾಗಿ ನಮ್ಮ ಮತಕ್ಷೇತ್ರದಲ್ಲಿ ನೀರು ಮತ್ತು ಈ ವಿದ್ಯುತ್ ಶಕ್ತಿಗೆ ವಿಶೇಷ ಒತ್ತನ್ನು ಕೊಟ್ಟು ರೈತರಿಗೆ ಅನುಕೂಲ ಆಗುವ ರೀತಿಯ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ದಿವಸ ಹಿಂದೆ 2013-18 ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿತ್ತು. ಈಗಲೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ದಿವಸ ಜಿಲ್ಲಾ ವಸ್ತು ಅರ್ಚಕನಾಗಿ ಆ ಕೆಲಸವನ್ನು ಒಂದು ದಿವಸ ಮಾಡ್ತಾ ಇದ್ದೀವಿ. ನೋಡಿ, ಗ್ಯಾರಂಟಿ ಯೋಜನೆಗಳಿಂದ ಅದು ನಮ್ಮ ಕಮಿಟ್ಮೆಂಟ್ ಬದ್ಧತೆ. ಆ ಗ್ಯಾರಂಟಿ ಯೋಜನೆಗಳ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವ ಕಾಲಕ್ಕೂ ನಿಲ್ಲೋಗಿದಲ್ಲ, ಎಲ್ಲಿವರೆಗೆ ನಮ್ಮ ಸರ್ಕಾರ ಇರ್ತದೆ ಅಲ್ಲಿ ತನಕ ಗ್ಯಾರಂಟಿಗಳು ಮುಂದುವರಿತದೆ. ಇದಾಗಿನೂ ಕೂಡ ಅಭಿವೃದ್ಧಿಗೂ ಕೂಡ ಏನು ಹಣ ಶೇಖರಣೆ ಮಾಡಬೇಕು, ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರು ಅಂತಂದ್ರು ಸರ್, 15 ಬಜೆಟ್ಗಳನ್ನು ಮಾಡಿದ್ದಾರೆ, ಮಂಡನೆ ಮಾಡಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ. ಅಭಿವೃದ್ಧಿಗೂ ಕೂಡ ಇವತ್ತು ಹಣ ಒದಗಿಸ್ತೀವಿ. ಉದಾಹರಣೆ ಇವತ್ತು ನೋಡಿದಿರಲ್ಲ, ಟಿ ಸಿ ಸೆಂಟರ್ಗೆಲ್ಲ ಅಭಿವೃದ್ಧಿ ಮತ್ತೆ ಆಗ್ತಾ ಇದ್ವಾ, ಇಲ್ಲಿ ಮಾಡ್ತಾ ಇದ್ದೀವಿ. ಹೀಗಾಗಿ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದಾರೆ ಅಂತೇಳಿ. ಅದು ಒತ್ತಡ ಭಾಳ ಇದೆ, ಯಾಕಂದ್ರೆ ನಮ್ಮಲ್ಲಿ ಬಿ ಪಿ ಎಲ್ ಸುಮಾರು 72% ಅದು ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಬಿ ಪಿ ಎಲ್ ಇದೆ. ನಿಜವಾದಂಥ ಬಿ ಪಿ ಎಲ್ ಯಾರು ಯಾರಿದ್ದಾರೆ ಅವ್ರಿಗೆ ಸಿಗಬೇಕು. ಅನವಶ್ಯಕವಾಗಿ ಯಾರು ಈಗ ನಾನಂತವ್ರು ಎಂ ಬಿ ಪಾಟೀಲ್ ಬಿ ಪಿ ಎಲ್ ತೊಗೊಂಡಿದ್ರೆ ಅಂಥವ್ರಿಗೆ ಯಾಕೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಭಾಳಷ್ಟು ತಿಳಿಸ್ತದೆ. ಅದಕ್ಕೆ ಸಮಗ್ರವಾಗಿ ಒಂದು ದಿವಸ ಏನು ಸಮೀಕ್ಷೆ ಆಗಬೇಕಾಗ್ತದೆ. ಆ ನಿರ್ಣಯ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲಪ್ಪ, ಹೈಕಮಾಂಡ್ ಹೇಳ್ಬೇಕು, ನಾನು ಹೈಕಮಾಂಡ್ ಅಲ್ಲ, ನನಗೆ ಗೊತ್ತಿಲ್ಲಪ್ಪ. ಸರ್, ಆಲ್ಮಟ್ಟಿ ಬಾಗಿನ ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಬಹುಶಃ 21ನೇ ತಾರೀಕಿಗೆ ಟೆಂಟೇಟಿವ್ ಈಗ ಮಾತನಾಡಿದ್ರೆ ಅದನ್ನ ನಾನು ಎಲ್ಲರಿಗೂ ಮಾತಾಡಿ 21ನೇ ತಾರೀಕಿಗೆ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೆ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ, ಸಾಥ್ ಮೇ ಬೆಲ್ ಐಕಾನ್ ಕೋ ಭಿ ಕ್ಲಿಕ್ ಕೀಜಿಯೆ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.